ಮೂರು ರೂಪಾಯಿ ಸಿಕ್ತು. ಅರ್ಧ ತೊಲಾನು ಬರೋಲ್ವಲ್ಲೋ ಬಂಗಿ. ಅಯ್ಯೋ ಅವಳು ಬಂದು ಬಿಡ್ತಾಳೆ, ಇಷ್ಟಾದ್ರೂ ಸಿಕ್ತಲ್ಲ ನಮ್ ಪುಣ್ಯ ಬಾಬಾ. ಕದಿಯೋ ಕೆಟ್ಟ ಕೆಲ್ಸ ಬೇರೆ ಕಲ್ತ್ಕಂಡ್ಯಾ? ನನಗ್ ಕಾಣದ ನೀನ್ ಬಚ್ಚಿಟ್ಟಿರೋದ್ನ, ನಿನಗ್ ಕಾಣದ ನಾನ್ ತಗೊಂಡ್ರ ಅದ್ ಕೆಟ್ಟ ಕೆಲ್ಸನಾ? ಪರ್ವಾಗಿಲ್ವಲ್ಲೋ, ಆ ಹೆಂಡತಿಯಾದ್ರೆ ಧೈರ್ಯವಾಗಿ ಮಾತಾಡ್ತೀಯ. ಸಾರ್ಥಕವಾಯ್ತಪ್ಪ ನನ್ ಶಿಷ್ಯನಾದ್ದಕ್ಕೆ. ಪುಟ್ಟಮ್ಮ ಇದ್ರಲ್ಲಿ ತಪ್ಪೇನು ಇಲ್ಲಮ್ಮ, ಎಲ್ಲ ಪರಮಾತ್ಮನ ಸೇವೆಗೆ ಹೋಗೋ ಕಾಣಿಕೆ. ನೀನೇನ ಕಲ್ಸಿರೋದ್ ಈ ಬುದ್ಧಿನ? ಇಂಥ ಚಿಲ್ರೆ ಬುದ್ಧಿ ಬರೋದು ಹುಟ್ಟುಗುಣ. ನನ್ ಶಿಷ್ಯರಿಗೆ ಇಂಥ ಚಿಲ್ರೆ ವಿದ್ಯೆ ನಾ ಕಲ್ಸೋಲ್ಲ. ಸಕ್ಷಮಕಿರಯ್ಯ, ಬೀಡಿ ಸೆತ್ತಿದ್ದಂಗೆ ಬಂಗಿ ಸೆದ ಕೆಟ್ಟಿದ್ದೆ ಕಲಿಸ್ತಾನೆ ನೀನು. ನಡು ಆಲು ಗೀಲು ಬೇಕಾದ್ರೆ ಬಂದಿಸ್ಕೊಂಡ್ ಕುಡಿ, ಬಂಗಿ ಗಿಂಗಿ ಅಂತ ಮಾತ್ರ ನನ್ ಗಂಡನ್ ಕರ್ಕೊಂಡು ಹೋಗ್ಬೇಡ. ಬೇಡ, ಇಲ್ಲೇ ತಂದು ಕೊಡ್ತೀವಿ. ಕೇಸರಿ ಬಾದಾಮಿ ಸಕ್ಕರೆ ಹಾಕಿ ಅರ್ದು ರಾಮರಸ ಮಾಡ್ಕೊಟ್ಬಿಡು. ಸುಟ್ಟೋನ್ ಕೆಟ್ಟ ಅರ್ಧವನ್ ಮೆರದ ಅಂತ ನಿನ್ ಹೆಸರು ಹೇಳ್ಕೊಂಡು ಹಾಯಾಗಿ ಇಲ್ಲೇ ಕುಡ್ಕೊಂಡು ಕೂತಿರ್ತೀವಿ. ಹಂಗೆ ಮಾಡು ಪುಟ್ಟಿ. ಇನ್ಮೇಲೆ ಏನಾರ ನನ್ನ ನಟ್ಟಿಗ್ ಬಂದು ನನ್ನ ಎದುರಿಗೆ ನನ್ ಗಂಡನ್ ಕರೆದ್ಗಿರ್ದೀಯ ಹುಷಾರ್. ಹ್ಮ್ ಗೊತ್ತಾಯ್ತನಯ್ಯ, ಬುಂಡ ಕತ ನನ್ ನೆಂಟಿ ಅದ್ರಲ್ಲಿ ಕರಿಬೇಡ, ಅವಳು ಇಲ್ದಿದ್ದಾಗ ಬಂದ್ ಕರಿ, ನಾನ್ ಬರ್ತೀನಿ ನಡಿ. ಈಗ ಏನೋ ಇಷ್ಟು ಕಷ್ಟ ಪಟ್ರು ಕೈಗೆ ಬಂದಿದ್ದು ಬಾಯಿಗೆ ಬರದೆ ಹೋಯ್ತಲ್ಲೋ. ನಿಂದು ರಾದೃಷ್ಟ, ನನ್ ನೆಂಟಿ ನೋಡ್ಬಿಟ್ಲಲ್ಲ. ಆಚಾರಿ ಮನೆಗೆ ಹೋಗೋಣ ನಡಿ.